ವೀಕ್ಷಕ ಬಂದವರಿಗೆಲ್ಲ ಶರಣ ಶರಣಾರ್ಥಿಗಳು. ನಾನು ಸಂಗೈ ಸ್ವಾಮಿ ಮಹಾಶಿವಯೋಗಿ ಶಿವಪ್ಪ ಇದ್ದೇನೆ ಅವರ ಆಶ್ರಮ ಧಾರವಾಡದಿಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದ್ರೆ ಬಾಯಿ ಹುಣ್ಣು, ಬಾಯಿ ವಾಸನೆ, ದುರ್ವಾಸನೆ ಬರ್ತದೆ ಕೆಲವರಿಗೆ ಭಯಂಕರ. ಯಪ್ಪ ಮಗ್ಲಿಂದ ಮಾತಾಡೋಕ್ಕಾಗೋದಿಲ್ಲ, ಅಷ್ಟು ಕೆಟ್ಟ ವಾಸನೆ ಬರ್ತಿರ್ತೈತಿ. ಮತ್ತು ಹುಣ್ಣಾಗಿರ್ತೈತಿ, ಬಾಯಿ ಹುಣ್ಣು ಹಾಕವು ಉಳ್ಳಿ ಅಂತಾರಲ್ಲ, ಅಗ್ರ ಅಗ್ರ ಅಂತಾರಲ್ಲ, ಅಂಥದ್ದು ಆಗಿಬಿಟ್ಟು ಅದಕ್ಕೆ ಒಂದು ದಿವ್ಯವಾದಂಥ ಮನೆ ಮತ್ತು ಮಾಹಿತಿ ನಿಮ್ಗೆ ಹೇಳ್ತೇನೆ. ಅದಕ್ಕೆ ಪೂರ್ವದೊಳಗೆ ನೀವೇನು ಮಾಡಬೇಕಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಮಾಡಿ ನನಗೆ ಗ್ರೂಪ್ ತುಂಬಬೇಕು ಅಂತೇಳಿ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ ನಾನು. ಏನು ಇದರಿಂದ ನಿಮ್ಗೆ ಯಾವುದೇ ಥರದ ದುಡ್ಡು ಕಾಸು ಏನು ಖರ್ಚಾಗೋದಿಲ್ಲ, ಕಟ್ಟಾಗೋದಿಲ್ಲ, ಮಾಡಿ ಗ್ರೂಪ್ ತುಂಬ್ರಿ ಅಂತ ನಾನು ಇನ್ನೊಮ್ಮೆ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ. ಮತ್ತು ನಮ್ಮ ಆಶ್ರಮದ ಉದ್ದೇಶ ಏನೈತಪ್ಪ ಅಂದರೆ ನಿಮಗೆ ನೀವೇ ವೈದ್ಯರಾಗಬೇಕು, ನಿಮ್ಮ ಅಡುಗೆ ಮನೆ ನಿಮ್ಮ ಔಷಧಾಲಯ ಆಗಬೇಕು ಅನ್ನೋದು ನಮ್ಮ ಮೇನ್ ಉದ್ದೇಶ, ಆಶ್ರಮದ ಉದ್ದೇಶ. ಮತ್ತು ಏನಪ್ಪ ಅಂದರೆ ಸರಳೈತರು, ಎದಕ್ಕೆ ಬಾಯಿ ಹುಣ್ಣು, ಬಾಯಿ ದುರ್ವಾಸನೆ ಬರ್ತಿರ್ತೈತಿ, ಕೆಲವರು ಮಗ್ಗಲಿಂದ ಮಾತಾಡೋಕೆ ಅವರು ಸುಮ್ಮನೆ ಕುಂತಿರ್ತಾರೆ, ಅವರು ಅದನ್ನು ವಾಸನೆ ಬರ್ತಿರ್ತೈತಿ, ಏನು ಅಷ್ಟು ಕೆಟ್ಟ ವಾಸನೆ ಬರ್ತಿರ್ತೈತಿ. ಅದಕ್ಕೆ ಹತ್ತಿ ಇಡೀನು ಹತ್ತಿ ಹಣ್ಣು ಹಾಕೈತಲ್ಲ, ಹತ್ತಿ ಹಣ್ಣು ಅಂಜೂರು ಅಂಜೂರು ತರ್ಪ ಇರ್ತೈತೆ, ಅದು ಕೆಂಪು ಹತ್ತಿ ಹಣ್ಣು ಇರ್ತೈತೆ, ಒಡೆದ್ರೆ ಅದು ಹುಳ ಇರ್ತಾವೆ ಅದು ತುಂಬ. ಆ ಹತ್ತಿ ಹಣ್ಣು ಅದರ ಎಲಿನ ಎಲಿನ ಹರಿದು ಎಲ್ಲಿ ಒಂದು ಅಥವಾ ಎರಡು ಎಲೆ ಹರ್ಕೊಳ್ಳಿ, ಇಷ್ಟಿಷ್ಟು ಎಲೆ ಇರ್ತಾವೆ ಅದ್ರದ್ದು, ಒಂದು ಎರಡು ಎಲೆ ಹರ್ಕೊಂಡು ಹಿಂಗೆ ಹಿಂಗೆ ಬುದ್ಧಿ ಮಾಡಿ ಹಾಕ್ಕೊಂಡು ತಿನ್ಕೊಂಡು ತಿಂದುಬಿಡುವಪ್ಪ. ತಿನ್ನೋ ಹುಡ ಮಾಡ್ಕೋಬೇಕು ಇದನ್ನು ದಿನ. ಏನು ರೊಕ್ಕ ಖರ್ಚು ಬರಲ್ಲ, ಏನು ರೊಕ್ಕ ಆಸು ಖರ್ಚು ಆಗಿಲ್ಲ, ಬಾಯಿ ಹುಣ್ಣು ಮತ್ತು ಬಾಯಿ ದುರ್ವಾಸನೆ ಕಡಿಮೆ ಆಗುತ್ತೆ ಅಂದ್ಕೊಂಡು ತಿನ್ರಿ. ಎಷ್ಟು ದಿನ ಮಾಡ್ಬೇಕು ಅಂತ ಏನು ಅನ್ನ ಕೇಳೋಕೆ ಹೋಗಬೇಡ್ರಿ, ಎರಡು ರೊಕ್ಕ ರೂಪಾಯಿ ಕೊಡೋಂಗಿಲ್ಲ, ಏನಿಲ್ಲ, ಹತ್ತಿಯನ್ನು ಗಿಡ ನೋಡಿಬಿಟ್ರೆ ಆಗ್ತದೆ. ಅದ್ರ ಎಲೆ ಹರ್ಕೊಂಡು ಎರಡು ಎಲೆ ಹರ್ಕೊಡೋದು, ಬಾಯಿ ಹಾಕೊಂಡು ತಿನ್ಕೊತ ಹೋಗ್ಬಿಡೋದು. ಇದರಿಂದ ಇಷ್ಟ ಅಲ್ದನ ಮೂಲ ಬಾಯಿ ಸೈಟ್ ಕಡಿಮೆ ಆಗುತ್ತೆ, ಅದಕ್ಕೆ ಅಷ್ಟದ್ದು ದೊಡ್ಡ ಔಷಧ ಗುಣ ಐತೆ. ಅದಕ್ಕೆ ಯಾವುದು ಹತ್ತಿ ಹಣ್ಣಿನ ಎದೆಯೊಳಗೆ ಹತ್ತಿ ಹಣ್ಣು ಹತ್ತಿ ಮರ ಅಂತಾರೆ, ಹತ್ತಿ ಹಣ್ಣು ಅದು ಆ ಮರದೊಳಗೆ ಅಷ್ಟು ಅದ್ಭುತವಾದಂಥ ಗುಣ ಈ ಹತ್ತಿ ಎದೆಯೊಳಗೆ ಐತಿ. ಮಾಡಿ ಇದು ಉಪಯೋಗ ತೊಗೊಂಡ್ರೆ ನಾ ಹೇಳಿದ್ದು ಸಾರ್ಥಕ ಆಗುತ್ತೆ. ಮತ್ತು ಕಮೆಂಟ್ ಮಾಡಿರಿ, ಇದು ಮಾಡಿ ಉಪಯೋಗ ತೊಗೊಂಡ್ರೆ ತಿಳಿಸ್ರಿ ನನಗೆ, ಕಮೆಂಟ್ ಮಾಡಿರಿ ಮಾಡಿ ಅಗದಿ ಕಮೆಂಟ್ ಮಾಡಬೇಕಾಗಿ ನಿಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಮಾಡ್ತೀನಿ ನಾನು. ಮತ್ತು ನಮ್ಮದು ಸ್ಲೋಗನ್ ಐತಲ್ಲ, ರೈತನೇ ರಾಜ, ರೈತನೇ ಕುಬೇರ, ರೈತನೇ ಮಹಾರಾಜ, ಇದು ಗಳಿಕೆ ಆಶ್ರಮ ಅಲ್ಲವಯ್ಯ ಬಳಕೆ ಆಶ್ರಮ. ಮತ್ತು ಇಂಥದ ಮೈತ್ರಿ ತೊಗೊಂಡು ಬಿಟ್ಟೇಕಿನಿ ಅಲ್ಲಿವರೆಗೂ ನನ್ನ ಶರಣ ಶರಣಾರ್ಥಿಗಳು.